ಈ ವರ್ಷದಿಂದ ಹೊಸ ಶಿಕ್ಷಣ ನೀತಿ ಜಾರಿಯಾಗುತ್ತಿದೆ. ಅದನ್ನು ನಾವು ತಿಳಿದುಕೊಳ್ಳಲಿಕ್ಕೆ ಅದರ ಜೊತೆಯಲ್ಲೇ ಶಾಲೆ ಅಭಿವೃದ್ಧಿಪಡಿಸುವುದಕ್ಕಾಗಿ ನಾವೆಲ್ಲರೂ ಸೇರಬೇಕಿದೆ ಎಂದು ಸ್ಥಳೀಯ ಶಿಕ್ಷಣ ಅಧಿಕಾರಿಗಳ ಆದೇಶದಂತೆ ಎಸ್ಡಿಎಂಸಿ ಸದಸ್ಯರ ಎರಡನೇ ಸಭೆಯಲ್ಲಿ ದುಬ್ದಾಳ್ ವಲಯದ ಸಿಆರ್ಸಿ ರಮೇಶ್ ಕೋಲ್ಕಾರ್ ಪಾಲಕರಲ್ಲಿ ಹಾಗೂ ಸದಸ್ಯರಿಗೆ ವಿನಂತಿಯನ್ನು ಮಾಡಿದರು. ಗೋಕಾಕ್ ತಾಲೂಕಿನ ದುಬ್ದಾಳದಲ್ಲಿನ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕರೆದ ಎಸ್ಡಿಎಂಸಿ ಸದಸ್ಯರು ಸಭೆಯಲ್ಲಿ ಪಾಲಕರಿಗೆ ಹೂ ನೀಡುವುದರ ಮೂಲಕ ಬರಮಾಡಿಕೊಂಡು ಬದಲಾದ ಶಿಕ್ಷಣ ನೀತಿಯ ಬಗ್ಗೆ ಎಲ್ಲರೂ ತಿಳಿದುಕೊಳ್ಳಬೇಕಿರುವುದು ಬಹಳ ಅವಶ್ಯಕವಾಗಿದೆ. ಇನ್ನು ಬರುವ ಶಿಕ್ಷಣದಲ್ಲಿ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಅನುಕೂಲವಾಗುವ ಪಾಠಗಳನ್ನು ಪುಸ್ತಕದಲ್ಲಿ ಬರುತ್ತವೆ. ಅದಲ್ಲದೆ ಸ್ಥಳೀಯ ಶಾಸಕರಾದ ರಮೇಶ್ ಜಾರಕಿಹೊಳಿಯವರು ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ನೀಡಿ ನೀರಿಲ್ಲದೆ ತೊಂದರೆ ಅನುಭವಿಸುತ್ತಿದ್ದ ವಿದ್ಯಾರ್ಥಿಗಳಿಗೆ ಬೋರ್ವೆಲ್ ಹಾಕಿಸಿದ್ದಾರೆ. ಅದಲ್ಲದೆ ಹೊಸ ಕಟ್ಟಡಗಳ ನಿರ್ಮಾಣ ಮಾಡಿದ್ದಾರೆ. ಅದಕ್ಕಾಗಿ ತಾವೆಲ್ಲರೂ ಇನ್ನು ನಮ್ಮೂರಿನ ಶಾಲೆ ಅಭಿವೃದ್ಧಿ ಆಗಬೇಕು, ಮಾದರಿಯಾಗಿ ಮಾಡಲು ತಮ್ಮ ಸಹಕಾರ ಅವಶ್ಯಕವಾಗಿದೆ ಎಂದರು. ಈ ಸಂದರ್ಭದಲ್ಲಿ ಎಸ್ಡಿಎಂಸಿ ಅಧ್ಯಕ್ಷರಾದ ಎಂಎಲ್ ಜಗದಾಳ್, ಅಕ್ಕುತಾಯಿ ಬೆಳವಿ, ಎಬಿ ಪ್ರಸಾದ್ ಇವರು ಪ್ರಾರ್ಥನಾ ಗೀತೆ ಹಾಡಿ ಸ್ವಾಗತ ಭಾಷಣವನ್ನು ಮುಖ್ಯೋಪಾಧ್ಯಾಯರಾದ ಎಚ್ ಎ ಸಂಭೋಜಿಯವರು ಮಾಡಿದರು. ಈ ಸಂದರ್ಭದಲ್ಲಿ ಇನ್ನುಳಿದ ಶಿಕ್ಷಕರು ಹಾಗೂ ಸದಸ್ಯರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಫಾಸ್ಟ್ 9 ನ್ಯೂಸ್ ಗೋಕಾಕ್. ಈ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಈ ವರ್ಷ ಇದನ್ನ ಜಾರಿಗೆ ತರ್ತಾ ಇದೆ. ಆ ಹೊಸ ಶಿಕ್ಷಣ ನೀತಿಯ ಕೆಲವೊಂದು ಅಂಶಗಳನ್ನು ನಾವೆಲ್ಲರೂ ಇಲ್ಲಿ ಚರ್ಚೆ ಮಾಡಲಿಕ್ಕೆ ಕೂಡಿದ್ದೇವೆ. ಎಸ್ಡಿಎಂಸಿ ಸಭೆಗಳಲ್ಲಿ ಇರ್ತಕ್ಕಂಥ ವಿವಿಧ ವಿಚಾರಗಳನ್ನ ನಾವೆಲ್ಲರೂ ಇಲ್ಲಿ ತಿಳ್ಕೊಳ್ಲಿಕ್ಕೆ ಕೂಡಿದ್ದೇವೆ. ನಮ್ಮ ಮಕ್ಕಳು ಇನ್ನೂ ಶಾಲೆಯಲ್ಲಿ ಒಳ್ಳೆ ರೀತಿಯ ಕಲಿಕಾ ವಾತಾವರಣದಲ್ಲಿ ಕಲಿಬೇಕಾದ್ರೆ ನಮ್ಮೆಲ್ಲರ ಸಮುದಾಯದ ಸಹಭಾಗಿತ್ವ ಇದೆ ಎಂಬುದನ್ನು ತಿಳ್ಕೊಳ್ಲಿಕ್ಕೆ ನಾವೆಲ್ಲರೂ ಇಲ್ಲಿ ಕೂಡಿದ್ದೇವೆ.